ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬಿಡಿಸಲಾಗದ ಬೆಲೆ ಕಟ್ಟಲಾಗದ ಸಂಬಂಧ ಎಂದರೆ ಅದು ದಾಂಪತ್ಯ. ಒಂದು ಹೆಣ್ಣು ಪೂರ್ಣವಾಗೋದೇ ಆಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ. ಗಂಡ ಹೆಂಡತಿಯನ್ನ ಪ್ರೀತಿಸ್ತಾನೆ, ಆರಾಧಿಸ್ತಾನೆ ಅನ್ನೋದಕ್ಕಿಲ್ಲೊಂದು ಪ್ರತಿಮೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ಗೃಹ ಪ್ರವೇಶದ ಶುಭ ಸಂದರ್ಭ. ಮನೆಗೆ ಬಂದ ಅತಿಥಿಗಳಿಗೆಲ್ಲ ಅಚ್ಚರಿ. ಮೂರು ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಆ ತಾಯಿ ಎಲ್ಲರನ್ನು ಸ್ವಾಗತಿಸಿದ ದೃಶ್ಯ ಕಂಡು ಮೂಕ ವಿಸ್ಮಿತರಾದವರೇ ಹೆಚ್ಚು. ಫೋಟೋದಲ್ಲಿರುವವರು ಗಂಡ ಹೆಂಡತಿ. ಗಂಡನಿಗೆ ಜೀವ ಇದೆ, ಹೆಂಡತಿಗೆ ಜೀವ ಇಲ್ಲ. ಆದರೂ ಹೆಂಡತಿಯೇ ಜೊತೆಗಿದ್ದಾಳೆ ಅನ್ನೋ ಭಾವನೆ ಅಲ್ಲಿದ್ದಾರೆ ಉದ್ಯಮಿ ಶ್ರೀನಿವಾಸ್ ಗುಪ್ತಾ. ಕೊಪ್ಪಳದ ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಹೆಂಡತಿ ಮೇಲಿನ ಪ್ರೀತಿಗಾಗಿ ಮನೆಯಲ್ಲಿ ಸಿಲಿಕಾನ್ ಮಾದರಿಯ ಪ್ರತಿಮೆ ಮಾಡಿಸಿದ್ದಾರೆ. ಪತ್ನಿಯ ಅಕಾಲಿಕ ಮರಣದ ನಂತರ ಪತ್ನಿಯ ಕನಸಿನ ಮನೆಯಲ್ಲಿ ಪತ್ನಿ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿರುವುದೇ ವಿಶೇಷ. ಎಸ್, 2017 ಜುಲೈನಲ್ಲಿ ಅಪಘಾತದಲ್ಲಿ ತನ್ನವರನ್ನ ಬಿಟ್ಟು ಭಾರತ ಲೋಕಕ್ಕೆ ಪಯಣಿಸಿದ್ದ ಭಾಗ್ಯನಗರದ ಖ್ಯಾತ ವಾಣಿಜ್ಯೋದ್ಯಮಿ ಶ್ರೀನಿವಾಸ್ ಗುಪ್ತಾ ಅವರ ಪತ್ನಿ ತಮ್ಮ ನೂತನ ಗೃಹ ಪ್ರವೇಶಕ್ಕೆ ಬಂದ ಅತಿಥಿಗಳನ್ನ ಸ್ವಾಗತಿಸುತ್ತಿರುವ ಅದೇ ಆಕಾರದ, ಅಷ್ಟೇ ಎತ್ತರದ, ಅಷ್ಟೇ ಯಾಕೆ ಅವರೇ ಸಾಕ್ಷ್ಯಾಧಾರಗಿಡಿದು ಬಂದದ್ದೇ ಭಾಸವಾದ ದೃಶ್ಯವದು. ಶ್ರೀನಿವಾಸ್ ಗುಪ್ತಾ ಅವರ ಪತ್ನಿಗೆ ಮನೆ ಕಟ್ಟಿಸಬೇಕೆಂಬ ಮಹಾದಾಸ ಇತ್ತಂತೆ. ಅದು ಅವರ ಕನಸಿನ ಮನೆಯಾಗಿತ್ತು. ಮನೆಯ ವಿನ್ಯಾಸವು ಅವರಿಚ್ಛೆಯಂತೆಯೇ ಇತ್ತು. ಆದರೆ ಅವರೇ ಇರಲಿಲ್ಲ. ಅವರಿಲ್ಲ ಎನ್ನುವ ಕೊರಗು ಬರಬಾರದು ಎಂದು ಯೋಚಿಸಿದ ಗುಪ್ತಾ ಅವರು ಗೃಹ ಪ್ರವೇಶಕ್ಕೆ ಹೆಂಡತಿಯೂ ಪಾಲ್ಗೊಳ್ಳುವಂತಾಗಬೇಕು ಎಂದು ಯೋಚಿಸಿ ಗೂಗಲ್ ಸರ್ಚ್ ಮಾಡಿ ಊರು ಕೇರಿ ಅಲೆದು ಕೊನೆಗೂ ತಮ್ಮ ಉಸಿರಾಗಿದ್ದ ಪತ್ನಿಯ ಕನಸು ಹೆಸರನ್ನ ಹಸಿರಾಗಿಸಿದ್ರು. ಬೆಂಗಳೂರಿನ ಬೊಂಬೆ ಮನೆ ಕಲಾವಿದರನ್ನ ಸಂಪರ್ಕಿಸಿ ಮನೆ ದಿಂಗಿತವನ್ನ ಹೇಳಿಕೊಂಡಾಗ ರಬ್ಬರ್ ಮತ್ತು ಸಿಲಿಕಾನ್ ಮೆಟೀರಿಯಲ್ ಮೂಲಕ ಹೆಂಡತಿಯ ನೈಜ ರೂಪದ ಪ್ರತಿಮೆ ರೂಪಿಸಿದ್ದಾರೆ. ಅದು ಯಾವುದೇ ಕೋನದಲ್ಲೂ ಬೊಂಬೆ ಅನ್ಸಲ್ಲ, ಅವರೊಬ್ಬ ವ್ಯಕ್ತಿ ಎನ್ನುವಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿದೆ. ಗುಪ್ತಾ ಅವರ ಮಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲ. ಅಮ್ಮ ಜೊತೆಯಲ್ಲೇ ಇದ್ದಾಳೆ ಎನ್ನುವ ಭಾವದಲ್ಲಿ ಗೃಹ ಪ್ರವೇಶ ಕಾರ್ಯ ಮುಗಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ಮೊದಲು ದಿಗ್ಭ್ರಮೆಗೊಂಡು ಆನಂತರ ಸಿಲಿಕಾನ್ ಬೊಂಬೆಯ ಪ್ರತಿರೂಪದ ಜೊತೆ ಫೋಟೋ ತೆಗೆಸಿಕೊಂಡಿದ್ದೆ ದೊಡ್ಡ ಸಂಭ್ರಮವಾಗಿತ್ತು. ನಾನು ಜೀವನದಲ್ಲಿ ಹೆಚ್ಚು ಪ್ರೀತಿಸುವ ಜೀವ ಅದು. ದೇವರು ನನಗೆ ಇಷ್ಟು ಮಾತ್ರ ಶಕ್ತಿ ಕೊಟ್ಟಿದ್ದಾನೆ. ಜೀವ ತುಂಬುವ ಶಕ್ತಿ ನನಗೆ ಇದ್ದಿದ್ರೆ ತಡ ಮಾಡುತ್ತಲೇ ಇರಲಿಲ್ಲ. ಇದಕ್ಕೆ ಬೆಲೆ ಕೇಳಬೇಡಿ. ನನ್ನವಳ ನೆನಪುಗಳಿಗೆ ಬೆಲೆಯನ್ನೇ ಕಟ್ಟಲಾಗಲ್ಲ ಅಂತಾರೆ ಶ್ರೀನಿವಾಸ್ ಗುಪ್ತಾ.